ವಿವೇಕಾನಂದ ಅನ್ನೋರು ಮೈಸೂರು ಬಿಇಒ. ವಿವೇಕಾನಂದ ಅನ್ನುವಂಥ ಹೆಸರು ಭಾರಿ ಚರ್ಚಿತವಾಗ್ತಿರುವಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಹೇಳಿಕೆಯೊಂದನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಅವರು ಮಾತನಾಡ್ತಾರೆ, ನಾವು ದ್ವೇಷದ ರಾಜಕಾರಣವನ್ನ ಮಾಡೋದಿಲ್ಲ ಅಂತ ಹೇಳಿರುವ ಅವರು. ಈಗ ವರ್ಗಾವಣೆ ಆಗಿರುವ ವಿವೇಕಾನಂದ ಪೊಲೀಸ್ ಅಧಿಕಾರಿ, ಆದರೆ ನಾವು ಹೇಳಿದಂಥ ವಿವೇಕಾನಂದ ಅವರೇ ಬೇರೆ. ಕುಮಾರಸ್ವಾಮಿಗೆ ಮಾತನಾಡೋಕೆ ಏನು ನೈತಿಕತೆ ಇದೆ? ಕುಮಾರಸ್ವಾಮಿಯವರು ಯಾವ ನೈತಿಕತೆಯನ್ನು ಇಟ್ಕೊಂಡಿದ್ದಾರೆ ಮಾತನಾಡೋದಕ್ಕೆ? ಹೀಗಂತ ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಮಂಡಲವಾಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಾತನಾಡೋದಕ್ಕೆ ಯಾವ ನೈತಿಕತೆ ಇದೆ ಅಂತ ಅವರು ಮಾತನಾಡ್ತಾರೆ. ನಾವು ದ್ವೇಷದ ರಾಜಕಾರಣವನ್ನು ಮಾಡುವುದಿಲ್ಲ ಅಂತ ಈ ವೇಳೆ ಮುಖ್ಯಮಂತ್ರಿಗಳು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ವಿವೇಕಾನಂದ ಅನ್ನುವಂಥವರು ಬಿಇಒ, ಮೈಸೂರಲ್ಲಿ ಬಿಇಒ ಅವರು. ಆದರೆ ನಾನು ಹೇಳಿದಂಥ ವಿವೇಕಾನಂದ ಅಂದರೆ ಇಲ್ಲಿ ವಿವೇಕಾನಂದ ಅನ್ನುವಂಥ ಒಂದು ಹೆಸರು ಚರ್ಚಿತವಾಗ್ತಿರುವಂಥ ಸಂದರ್ಭದಲ್ಲೇ ವಿವೇಕಾನಂದ ಎಂಬ ಇನ್ಸ್ಪೆಕ್ಟರನ್ನು ಮೈಸೂರಿನ ವಿವಿಪುರಂ ಠಾಣೆಗೆ ವರ್ಗಾಯಿಸಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿದ್ರ ತಮ್ಮ ಪುತ್ರನ ಮೂಲಕ ಅನ್ನುವಂಥ ಪ್ರಶ್ನೆಯನ್ನು ಪ್ರತಿಪಕ್ಷಗಳು ಎತ್ತುತ್ತಾ ಇರುವಂಥ ಸಂದರ್ಭದಲ್ಲೇ ವಿವೇಕಾನಂದ ಅನ್ನುವರು ಮೈಸೂರಿನ ಬಿಇಒ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಮತ್ತು ಕುಮಾರಸ್ವಾಮಿಯವರಿಗೆ ಮಾತನಾಡುವಂಥ ನೈತಿಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿರುವ ಸಿದ್ದರಾಮಯ್ಯ ಈ ವೇಳೆ ತೀಕ್ಷ್ಣವಾಗಿಯೇ ಹರಿಹಾಯ್ದಿದ್ದಾರೆ. ಈಗ ವರ್ಗಾವಣೆಯಾಗಿರೋ ವಿವೇಕಾನಂದ ಪೊಲೀಸ್ ಅಧಿಕಾರಿ, ಆದರೆ ವಿವೇಕಾನಂದ ಎಂಬುವವರು ಮೈಸೂರಿನ ಬಿಇಒ ಆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಎದ್ದಿರುವಂತಹ ಗೊಂದಲಕ್ಕೆ ಅಥವಾ ವಿವಾದಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಸಿಎಂ ಮಾಡಿದ್ದಾರೆ.